ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಇವಾಗ ದುಡ್ಡು ಕೇಳೋ ಟೈಮಲ್ಲಿ ಏನಿದ್ ಕೋಪ ಕೊಡ್ತೀನಿರೋ ತಗೋ ಹುಷಾರು ಏನರುಣೆ ಅವನು ಅವ್ರ ಇಂಟಿನ್ ಸೈಸಕ್ ನಮ್ಗೆ ಸುಪಾರಿ ಕೊಡ್ತಿದ್ದೇನೆ ಅಲ್ಲ ಇವನೇನು ಅನ್ನೋದೇ ಅರ್ಥ ಆಗ್ತಿಲ್ವಲ್ಲೋ ಲೇ ಅವನು ಅವನ ಲೆಕ್ಕದಲ್ಲಿದ್ದಾನೆ ಅವನ ಲೆಕ್ಕದಲ್ಲಿ ಸುಂದ್ರಿ ಮಾತ್ರ ನಾನು ನನ್ನ ಲೆಕ್ಕಾಚಾರದಲ್ಲಿದ್ದೀನಿ ನನ್ನ ಲೆಕ್ಕಾಚಾರದಲ್ಲಿ ಸುಂದ್ರಿ ಜೊತೆ ಏರುಣ ಏನ್ ಹೇಳ್ತಿದ್ಯೋ ಏಯ್ ಇವನ್ನ ಸರಿಯಾದ ಸಮಯ ನೋಡಿ ಸಿಕ್ಕಾಕ್ಸಿ ನಮಗ್ ಬೇಕಾದಾಗೆಲ್ಲ ಇವನ್ನೇ ಬಳಸ್ಕೊಳ್ಳೋಣ ಏನಾಗಿದೆ ತಂಗಿ ವೈಕರಣ್ಗೆ ನಮ್ಮಿಂದ ಇಷ್ಟೆಲ್ಲ ಕಷ್ಟ ಆಗಿದೆ ಅದಕ್ಕೆ ನಿಮ್ಗೆ ಹೇಗೆ ಸೇಡ್ ತೀರಿಸ್ಕೊಂತೀನಿ ನೋಡಿ ಅಂತ ವಿಲನ್ ರೀತಿ ಹೇಳ್ತಾ ಇದ್ದಾನೆ ಹೌದಣ್ಣ ಅವನು ತುಂಬಾ ದೊಡ್ಡ ಮೋಸಗಾರ ನಯವಂಚಕ ಸಮಯ ಸಾಧಕ ಯಾವಾಗ ಯಾರನ್ನ ಟಾರ್ಗೆಟ್ ಮಾಡ್ತಾನೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಜ್ಜಿ ಮುಂದೆ ತುಂಬಾ ಒಳ್ಳೆಯವನ ಹಾಗೆ ನಡ್ಕೋತಾ ಇದ್ದಾನೆ ಆದ್ರೆ ನನ್ನ ಹತ್ರ ತುಂಬಾನೇ ಕೀಳಾಗಿ ನಡ್ಕೋತಾ ಇದ್ದಾನೆ ಅಣ್ಣ ನಾವೇನು ಮಾಡಲ್ಲ ಅನ್ನೋ ಭಂಡ ಧೈರ್ಯದಲ್ಲಿ ತುಂಬಾನೇ ಓವರ್ ಆಗಿ ಆಕ್ಟಿಂಗ್ ಮಾಡ್ತಾ ಇದ್ದಾನೆ ತಂಗಿ ವಾ ಅವನ್ ಬುದ್ಧಿನ ಬದಲಾಯಿಸ್ಬೇಕು ನಾವು ನಮ್ ಕೈಲೇನು ಮಾಡಕ್ಕಾಗಲ್ಲ ಅಂತ ಅಂದ್ಕೊಂಡಿರೋ ಅವನ್ಗೆ ನಾವು ತಲೆ ಕೆಟ್ಟರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ತೋರಿಸ್ಬೇಕು ಶಿವು ಅವರು ಇದಕ್ಕೆಲ್ಲ ಒಂದ್ ಪ್ಲಾನ್ ಮಾಡಿದೀನಿ ಅಂತ ಹೇಳಿದ್ರು ತಂಗಿವಾ ಅವ್ರು ಹೇಗ್ ಪ್ಲಾನ್ ಮಾಡ್ತಾರೆ ಅವ್ರಿಗೆಲ್ಲ ವಿಷಯ ಗೊತ್ತಾ ಹೌದಣ್ಣ ನಾನು ಕರಣ್ಗೆ ಚಪ್ಲಿನಲ್ಲಿ ಹೊಡೆದಿದ್ದು ಅವ್ರು ನೋಡಿದ್ದಾರೆ ಊರ್ಮಿಳಾ ಅಮ್ಮನ ಹತ್ರ ಹೋಗಿ ಎಲ್ಲನೂ ಕೇಳಿ ತಿಳ್ಕೊಂಡಿದ್ದಾರೆ ನಾನಲ್ಲಿಗೆ ಹೋದಾಗ ಏನೋ ಪ್ಲಾನ್ ಮಾಡಿದ್ದೀನಿ ಅಂತಾನು ಹೇಳಿದ್ರು ಆಕಾಶ್ ಫೋನ್ ಮಾಡ್ತಾ ಇದ್ದಾರೆ ಮಾತಾಡ್ತೀನಿ ವಾ ಹಲೋ ಹೇಳಿ ಆಕಾಶ್ ಸುಂದ್ರಿ ನೀವು ಫ್ರೀ ಇದ್ದೀರಾ ಅಪ್ಪ ನಿಮ್ ಜೊತೆ ಮಾತಾಡ್ಬೇಕಂತೆ ಹಾಗೆ ಅಮ್ಮನೂ ಕರ್ಕೊಂಬಂದ್ಬಿಡಿ ಏನ್ ಆಕಾಶ್ ಏನ್ ವಿಷಯ ಯಾಕ್ ನೀವು ಬೇಜಾರಲ್ಲಿ ಮಾತಾಡ್ತಾ ಇದ್ದೀರಾ ಹಾಗೆಲ್ಲ ಏನೂ ಇಲ್ಲ ಸುಂದ್ರಿ ನೀವು ಬನ್ನಿ ಮಾತಾಡೋಣ ಸರಿ ಆಕಾಶ್ ಬರ್ತೀವಿ ಸರಿ ಏನಂತ ತಂಗಿ ವಾ ಏನು ಅಂತ ಸರಿಯಾಗಿ ಹೇಳಿಲ್ಲ ಅಣ್ಣ ಆದ್ರೆ ನನ್ನ ಮತ್ತೆ ಅಮ್ಮನವ್ರ ಮನೆಗೆ ಹೋಗೋದಕ್ಕೆ ಅವ್ರ ತಂದೆ ಹೇಳಿದ್ರಂತೆ ಅವ್ರು ಯಾಕೋ ತುಂಬಾನೇ ಬೇಜಾರಲ್ಲಿ ಮಾತಾಡಿದ್ರು ಯಾಕೆಂತ ಕೇಳಬೇಕಿತ್ತು ಕೇಳಿಲ್ಲ ಅಣ್ಣ ಸರಿ ನಾನೊಂದು ಕೆಲಸ ಮಾಡ್ತೀನಿ ಮೊದಲು ನಮ್ರತ ಅಕ್ಕನ ಮನೆಗೆ ಹೋಗಿ ಆಮೇಲೆ ಅವ್ರ ಮನೆಗೆ ಹೋಗೋಣ ಸರಿ ಸರಿ ಅಣ್ಣ ನಾನು ಇನ್ನು ಬರ್ತೀನಿ ವಿಜಯ್ ಸುಂದ್ರಿ ಹತ್ರ ಈ ವಿಷಯ ಮಾತಾಡೋದ್ ಬೇಡ ಆಕಾಶ ನಾನೆಲ್ಲ ಸರಿ ಮಾಡ್ತೀನಿ ನೀನ್ ಸುಮ್ನೆ ಇರೋ ಮೊದ್ಲೊಂದ್ಸಲ ಮಾತಾಡಿದ್ಕೆ ವಿಷಯ ಪೊಲೀಸ್ ಸ್ಟೇಷನ್ ವರ್ಗೂ ಹೋಗಿತ್ತು ನೋಡು ಆಗ ನಮ್ಗೆ ಸುಂದ್ರಿ ಬಗ್ಗೆ ಗೊತ್ತಿರ್ಲಿಲ್ಲ ಈಗ ಸುಂದ್ರಿ ಬಗ್ಗೆ ಎಲ್ಲ ಗೊತ್ತಾಗಿದೆ ನಾನ್ ಮ್ಯಾನೇಜ್ ಮಾಡ್ತೀನಿ ವಿಜಯ್ ಸುಂದ್ರಿ ಬಗ್ಗೆ ನನಗೆ ಗೊತ್ತು ಪ್ರಾಬ್ಲಮ್ ಆಗುತ್ತೆ ನೀನ್ ಮೊದ್ಲು ನೆಗೆಟಿವ್ ಆಗಿ ಮಾತಾಡೋದನ್ನ ನಿಲ್ಸೋ ನಿನಗ್ ಸರಿ ಅನ್ಸಿದ್ದನ್ನ ನೀನ್ ನನ್ಗೆ ಹೇಳಿದೀಯ ನನಗ್ ಸರಿ ಅನ್ಸಿದ್ದನ್ನ ನಾನ್ ಸುಂದ್ರಿಗೆ ಹೇಳ್ತೀನಿ ವಿಜಯ್ ಇದ್ರಿಂದ ನಮ್ ಫ್ರೆಂಡ್ಶಿಪ್ ಹಾಳಾಗುತ್ತೆ ದಡ್ಡ ಕಣೋ ನೀನು ನಿಮ್ಮಪ್ಪ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಅವನಿಗೆ ಯಾರ ಹತ್ರ ಎಷ್ಟೊತ್ತಿನಲ್ಲಿ ಹೇಗ್ ಮಾತಾಡ್ಬೇಕು ಅನ್ನೋದು ಚೆನ್ನಾಗ್ ಗೊತ್ತಿದೆ ಕಣೋ ನೋಡೋ ಮುಂದೊಂದ್ ದಿವಸ ನನಗ್ ಬಂದ ಅವಕಾಶ ನಾನು ಕಳ್ಕೊಂಡೆ ಅಂತ ನೀನ್ ಪರಿತಪಿಸಬಾರ್ದು ನೋಡೋ ಅದಕ್ಕೆ ಹೇಳ್ತಿದೀನಿ ನೋಡು ಆಕಾಶ ಸುಂದ್ರಿ ಒಪ್ಪೋದು ಬಿಡೋದು ಅವಳಗ್ ಬಿಟ್ಟಿದ್ದು ಆದ್ರೆ ವಿಷಯನ ನಾವು ಅವಳಿಗೆ ಕನ್ವೇನೇ ಮಾಡದೆ ಹೋದ್ರೆ ಹೇಗೋ ಯೋಚನೆ ಮಾಡಬೇಡ ನಾನೆಲ್ಲ ನೋಡ್ಕೋತೀನಿ ಡಿಸ್ಚಾರ್ಜ್ ಆಗಿ ಬಂದಿಯಾ ಓಹೋ ಸರ್ಗೆ ನಾನು ಇವತ್ತು ಡಿಸ್ಚಾರ್ಜ್ ಆಗಿ ಬರ್ತೀನಿ ಅಂತಾನೆ ಗೊತ್ತಿಲ್ಲ ನೋಡಿಮ್ಮ ಅಷ್ಟು ಬೇಡವಾಗಿದ್ದೀನಿ ನಾನು ಅವನಿಗೆ ಹಾಗಲ್ಲ ನಿಮ್ಮ ಈ ಸೆವೆಂತ್ ನಾಳೆ ಅಲ್ವಾ ನಾಳೆ ಡಿಸ್ಚಾರ್ಜ್ ಅಂತ ಹೇಳಿದ್ರಲ್ಲ ಶಿವು ಏನ್ ಹೇಳ್ತಿದ್ದಾನ ಅವನು ಏನ್ ಬ್ರೋ
ಆರನೇ ತಾರೀಕು ಡಿಸ್ಚಾರ್ಜ್ ಡೇಟ್ ಅಂದಿದೆ, ಮರ್ತೋಗ್ಬಿಟ್ರ? ಪಾಪ, ನೀವು ಅಲ್ಲೂ ಹೋಗ್ಬೇಕು ಇಲ್ಲೂ ಬರಬೇಕು, ಸಾವಿರ ಕೆಲಸದ ಮಧ್ಯ ಹೆಂಡತಿ ಡಿಸ್ಚಾರ್ಜ್ ಡೇಟ್ ನೆನಪಿರೋದು ಸ್ವಲ್ಪ ಕಷ್ಟ ಅಲ್ವಾ? ಹೌದು ಶಿವು, ಅದಕ್ಕೆಲ್ಲ ಟೈಮ್ ಇರುತ್ತೆ. ಸೊ ನನ್ನ ಕಡೆ ಗಮನ ಕೊಡೋದು ಸ್ವಲ್ಪ ಕಷ್ಟ ಅವ್ರಿಗೆ. ಇಲ್ಲ ನಿಮಿ, ಇವ್ರು ಸುಳ್ಳು ಹೇಳ್ತಿದ್ದಾರೆ. ಅಲ್ಲ, ನನ್ನ ನಿಮಗೆ ಡಿಸ್ಚಾರ್ಜ್ ಆಗೋ ದಿನ ನನಗೆ ಗೊತ್ತಿರಲ್ವಾ? ನೀನು ಎಷ್ಟು ಮುಖ್ಯ ಅಂತ ಎಲ್ರಿಗೂ ಗೊತ್ತು. ಹೇ, ಇದೊಳ್ಳೆ ಕತೆ ಆಯ್ತಲ್ಲ ಬ್ರೋ, ಡಿಸ್ಚಾರ್ಜ್ ಡೇಟ್ ನೀವು ಮರೆತು ನನ್ನ ಮೇಲೆ ಗುಬೆ ಕೂರಿಸಿದ್ರೆ ಹೇಗೆ? ಸರಿ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತಾನೆ ಅನ್ಕೊಳ್ಳೋಣ. ಆದರೆ ಸುಂದರಿ ಮತ್ತೆ ಊರ್ಮಿಳಾ ಆಂಟಿ, ಅವ್ರು ಸುಳ್ಳು ಹೇಳ್ತಿದ್ದಾರಾ? ಅವ್ರನ್ನೊಂದು ಮಾತು ಕೇಳಿ ನೋಡಿ. ನಾನೇನು ಮಾತಾಡಲ್ಲ, ನೀನೆ ಕೇಳಿ ತಿಳ್ಕೊ. ಅತ್ತೆ, ನೀವು ಏನ್ ಹೇಳ್ತೀರಾ? ಶಿವು ಹೇಳಿದ್ದು ಸರಿಯಾಗೇ ಇದೆ ಕರಣ್. ನಿಮ್ಮ ನನ್ನ ಮಾತು ಕೇಳು. ಶಿವು, ನೀವು ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ಹೇ, ನಿಮಗೆ ನಿಮ್ಮ ಹೆಂಡತಿ ಮೇಲೆ ಪ್ರೀತಿ ಇಲ್ಲ ಅಂತ ನಮ್ಮೆಲ್ಲ ಕೋಪ ಮಾಡ್ಕೊಳ್ತಿದ್ದೀರಾ? ಸರಿ, ಇವಾಗ ಏನು ನಿಮ್ಮ ಸಮಸ್ಯೆ? ನಿಮಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತನೋ ಅಥವಾ ನಮ್ಮೆಲ್ಲರಿಗೂ ಆ ಪ್ರೀತಿ ಜಾಸ್ತಿ ಇದೆ ಅಂತನೋ? ಅಯ್ಯೋ, ನಿಮ್ಮಿ, ನಿನ್ಗೆ ನನ್ ಮೇಲೂ ನಂಬಿಕೆ ಇಲ್ವಾ? ಆ ಶಿವು ಇದನ್ನೆಲ್ಲ ಬೇಕು ಅಂತ ಮಾಡ್ತಿರೋದು? ಸಾಕು ಕರಣ್, ನಿನ್ ತಪ್ಪಿಟ್ಕೊಂಡು ನೀನ್ ಅವನ್ ಮೇಲೆ ಚಾಡಿ ಹೇಳ್ಬೇಡ. ನಾನು ಇವತ್ತಿಂದ ನೋಡ್ತಿರೋದು, ಯಾವಾಗಿದ್ರು ನೀನ್ ಹೀಗೇನೆ ತಾನೆ? ಇದೇ ಏನಾದ್ರೂ ಫಸ್ಟ್ ಟೈಮ್ ಆಗಿದ್ರೆ ನಿನ್ ಮಾತನ್ನ ನಾನ್ ನಂಬ್ತಿದ್ದೆ. ಆದ್ರೆ ಅದೆಲ್ಲ ಬಿಡು, ಅದೇ ನಿನ್ ಯಾವಾಗ್ಲೂ ಅವನ್ ಮೇಲೆ ಚಾಡಿ ಹೇಳ್ತಿರ್ತ್ಯಾ? ನಿಮ್ಮಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಲ್ಲ, ನಿನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ ನಾನೇ ತಾನೆ? ಆಕ್ಸಿಡೆಂಟ್ ಆದಾಗ ಬಿದ್ದವ್ರನ್ನ ಯಾರ್ ಬೇಕಾದ್ರೂ ಆಸ್ಪತ್ರೆಗೆ ಸೇರಿಸ್ತಾರೆ, ಅದನ್ನೇ ದೊಡ್ಡ ವಿಷಯ ಅಂತ ಮಾತಾಡ್ಬೇಡ ನೀನು. ಜೊತೆಲಿದ್ದು ಆರೈಕೆ ಮಾಡೋದು ಮುಖ್ಯ, ಅದನ್ನ ಶಿವು ಮಾಡಿದ್ದಾನೆ. ಅವನ್ ಬಗ್ಗೆ ಏನಾದ್ರೂ ಹೇಳಿದ್ರೆ ನನಗ್ ತುಂಬಾ ಕೋಪ ಬರುತ್ತೆ ಕರಣ್. ಸೊ ಅವನ್ಗೋಸ್ಕರ ನಿನ್ನ ಬಿಟ್ಕೊಡ್ತಿದ್ಯಾ? ಹೌದು, ಅವ್ನ್ ನಿನ್ಗಿಂತ ನನ್ನ ಚೆನ್ನಾಗಿ ನೋಡ್ಕೋತಾನೆ. ಸುಮ್ ಸುಮ್ನೆ ಅವ್ನ್ ಸರಿ ಇಲ್ಲ ಅಂತ ಹೇಳಿದ್ರೆ ನಾನ್ ಹೇಗ್ ತಡ್ಕೊಳ್ಳಿ? ಅಲ್ಲ, ಹಾಸ್ಪಿಟಲ್ ಅಲ್ಲಿ ನೀನ್ ಏನಾದ್ರೂ ನನ್ನ ಕೇರ್ ಮಾಡಿದ್ಯಾ? ಅಟ್ಲೀಸ್ಟ್ 1 hour ಆದ್ರೂ ಸ್ಪೆಂಡ್ ಮಾಡಿದ್ಯಾ? ನೀನು ಹೊರಗ್ ಹೋಗ್ತಿರ್ತ್ಯಾ, ನಾನೇ ಕಾಲ್ ಮಾಡಿ ನೀನ್ ಎಲ್ಲಿದ್ಯಾ ಅಂತ ವಿಚಾರಿಸ್ಕೋಬೇಕು. ಅದು ಪುಣ್ಯಾತ್ಮ ಫಸ್ಟ್ ರಿಂಗ್ ಅಲ್ಲೇ ಫೋನ್ ತೆಗೆಯಲ್ಲ. ಅಲ್ಲ, ಗೊತ್ತಿಲ್ದೆ ಕೇಳ್ತಿದ್ದೀನಿ, ಅಂಥದ್ದೇನ್ ಕೆಲ್ಸ ನಿನ್ಗೆ? ನನ್ನನ್ ಯಾಕೆ ಅವಾಗವಾಗ ಬಿಟ್ಟೋಗ್ತಿರ್ತ್ಯಾ ನೀನು? ನೀನ್ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ ಕರಣ್. ನಿಜ ಹೇಳು ಕರಣ್. ಇಲ್ಲ ನಿಮಿ, ನಿಜವಾಗ್ಲೂ ಹಾಗೆಲ್ಲ ಏನೂ ಇಲ್ಲ. ಏನ್ ಹಾಗೇನಿಲ್ಲ? ನಿನ್ ನನ್ ಜೊತೆ ಯಾಕೆ ಇರ್ಲಿಲ್ಲ, ಎಲ್ ಹೋಗಿದ್ದೆ ಅಂತ ಕೇಳ್ದೆ. ಅದಕ್ ನಿನ್ ಹತ್ರ ಉತ್ತರ ಇಲ್ಲ. ನಿನ್ ಏನೋ ಮುಚ್ಚಿಡ್ತಿದ್ಯಾ ಕರಣ್, ಅದೇನು ಅಂತ ನೇರವಾಗಿ ಹೇಳ್ಬಿಡು. ವಾಟ್? ಅಲ್ಲ, ಇಷ್ಟೊತ್ತು ಅವಮಾನ ಮಾಡ್ತಿದ್ದೆ, ಇವಾಗ ನನ್ ಮೇಲೆ ಅನುಮಾನ ಪಡ್ತಿದ್ಯಾ? ನಿಮಿ, ನೀನ್ ನನ್ ಮೇಲೆ ಕೋಪ ಮಾಡ್ಕೋಬೇಕು ಅಂತಾನೆ ಶಿವು ಹೀಗೆಲ್ಲ ಮಾಡ್ತಿರೋದು. ನಿನಗೆ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ? ಹೋಗ್ಲಿ ಬಿಡು, ನಾನು ಏನ್ ಹೇಳಿದ್ರು ನಿನ್ಗೆ ಇವಾಗ ಅರ್ಥ ಆಗಲ್ಲ, ನಾನು ಆಮೇಲೆ ಮಾತಾಡ್ತೀನಿ. ಕರಣ್!